ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೂಪರಾಗಿ ಮಳೆ ಬರ್ತಾ ಇದೆ ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈ ಬ್ರೌನ್ ಬ್ರೆಡ್ಡಿಂದ ಸ್ಯಾಂಡ್ವಿಚ್ ಮಾಡಿಬಿಟ್ಟು ರೆಸಿಪಿ ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು. ಇದು ಚೀಸು, ಕ್ಯೂಬ್ಸ್ ಥರ ಸಿಕ್ಕಿದೆ, ಸ್ಲೈಸಸ್ ಸಿಕ್ಕಲಿಲ್ಲ. ಮತ್ತು ಎರಡು ಆನಿಯನ್ನು ಇದರ ಚಾಪ್ ಮಾಡಿಟ್ಕೋಬೇಕು. ಮತ್ತು ಒಂದು ಕ್ಯಾರೆಟು, ಒಂದೇ ಒಂದು ಟೊಮೊಟೊ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಓಕೆ ಫ್ರೆಂಡ್ಸ್, ಈ ರೀತಿ ಚಾಪರ್ ಇದೆ, ಚಾಪರಲ್ಲೇ ಮಾಡ್ಕೊಳ್ಳಿ. ಇದನ್ನು ರೋಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಈ ಮೂರನ್ನು ಈ ರೀತಿ ಚಾಪ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಇದನ್ನು ಈ ರೀತಿ ತುರ್ಕೋಬೇಕು. ಮಕ್ಕಳು ತುರಿತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಹಾಯ್. ಓಕೆ ಫ್ರೆಂಡ್ಸ್, ಇವಾಗ ಈ ಬ್ರೆಡ್ಡನ್ನು ಈ ರೀತಿ ನೋಡಿ, ಸೆಂಟ್ರಲ್ಲಿರೋದನ್ನು ಈ ರೀತಿ ಚಾಕಲ್ಲಿ ಕಟ್ ಮಾಡ್ಕೋಬೇಕು. ಇದು ಕೂಡ ಆಮೇಲೆ ಬೇಕು, ನಾನು ತೋರಿಸ್ತೀನಿ ಇದನ್ನು. ಇಷ್ಟು ಬ್ರೆಡ್ ತೊಗೊಂಡಿದ್ದೀನಿ, ಇಷ್ಟೆಲ್ಲ ಕಟ್ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಇವಾಗ ಚಾಪಿಂಗ್ ಆಗಿದೆ. ನಾನು ಇವಾಗ ಇದಕ್ಕೆ ಒಂದು ನಾಲ್ಕು ಮೊಟ್ಟೆನ ಈ ರೀತಿ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಒಂದು ಸ್ಪೂನು ಚಿಲ್ಲಿ ಪೌಡರ್, ಮತ್ತು ಜೀರಿಗೆ ಮತ್ತು ಪೆಪ್ಪರ್ ಪೌಡರ್, ಇದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಫಸ್ಟು ಆನಿಯನ್ ಹಾಕ್ತಾಯಿದ್ದೀನಿ, ಕ್ಯಾರೆಟ್, ಒಂದು ಟೊಮೊಟೊ. ಇದನ್ನೆಲ್ಲ ನೀಟಾಗಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈ ರೀತಿ ಇದನ್ನು ಬೀಟ್ ಮಾಡ್ಕೊಂಡು ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತು ತವಾ ಕಾಯ್ದಿದೆ, ಇದಕ್ಕೂ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ಇದಕ್ಕೆ ಈ ರೀತಿ ಬ್ರೆಡ್ನ ಇಟ್ಬಿಟ್ಟು ನಾವು ಇವಾಗ ಇದನ್ನೇನು ಮಿಶ್ರಣವನ್ನು ಮಾಡಿದ್ದೀವಿ. ಅದಷ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಹುಳಿನ. ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಚೀಸನ್ನು ಕೂಡ ಇದಕ್ಕೆ ಹಾಕ್ಕೊಡಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು 2 ಮಿನಿಟ್ಸ್ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ. ಇವಾಗ ಇವಾಗಿನ ನಾವು ಇದನ್ನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಇವಾಗ ಇದಕ್ಕೆ ಇದನ್ನು ಮುಚ್ಚಬೇಕು. ಮತ್ತು ಈ ರೀತಿ ಒಂದು ಸಲ ನೀಟಾಗಿ ಓಕೆ ಫ್ರೆಂಡ್ಸ್ ನೋಡಿ, ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗಿದೆ.
ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ. ನಾನು ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ. ಸ್ಟೋನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ತುಪ್ಪನ ಸ್ವಲ್ಪ ಓಕೆ ಫ್ರೆಂಡ್ಸ್, ಇವಾಗ ಇದಕ್ಕೆ ಇದನ್ನು ನೀಟಾಗಿ ಮುಚ್ಚಿಬಿಟ್ಟು ನಿಧಾನವಾಗಿ ಇದನ್ನು ತಿರುಗಿಸ್ಬಿಟ್ಟು ಹಾಕಬೇಕು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಈ ರೀತಿ ಆಗಿದೆ ನೋಡಿ, ಮೆಲ್ಟ್ ಆಗಿದೆ ಚೀಸ್ ಎಲ್ಲ. ಓಕೆ ಫ್ರೆಂಡ್ಸ್ ನೋಡಿ, ಇವಾಗ ಇದು ಈ ರೀತಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಮಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ. ನಮ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚೆನ್ನಾಗಿದೆಯಾ? ಓಕೆ ಫ್ರೆಂಡ್ಸ್, ನಾನು ಇವಾಗ ಈ ಬ್ರೌನ್ ಬ್ರೆಡ್ನ ಉಪಯೋಗಿಸ್ಬಿಟ್ಟು ಒಂದು ಸ್ಯಾಂಡ್ವಿಚ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ, ಇದು ನಾನು ನಮಗೆ ಸ್ಲೈಸ್ ತಿಕ್ಕಲಿಲ್ಲ, ಇದು ತೂಪ್ ಥರ ಸಿಕ್ಕಿದೆ. ಇದನ್ನು ತುರ್ಕೊಬೇಕು. ಮತ್ತು ಒಂದು ಕ್ಯಾರೆಟು, ಎರಡು ಪೊಟ್ಯಾಟೊ, ಸಾರಿ ಎರಡು ಈರುಳ್ಳಿ, ಒಂದು ಟೊಮೆಟೊ. ಇದಿಷ್ಟು ಚಾಪ್ ಮಾಡಬೇಕು. ಚಾಪ್ ಮಾಡಿಬಿಟ್ಟು ತೋರಿಸ್ತೀನಿ. ಓ ತಿಂಬಿಟ್ಟು ಇದು.